ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರೈತರು ಬಡವರು ಕಾರ್ಮಿಕರು ಯಾರು ಸಹ ಕಾಣುತ್ತಿಲ್ಲ ಬರಿಯ ಅವರ ದಾರಿಯಲ್ಲಿರುವ ಕೆಲವರಿಗೆ ಮಾತ್ರ ಸಹಾಯ ಮಾಡಲು ಹೊರಟಿದ್ದಾರೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದರು ಕೊನ್ನೂರ ಸಾವಳಗಿ ಶಿವಾಪುರ ಫಾಲ್ಸ್ ಮರಡಿ ಮಠ ಗ್ರಾಮಗಳಲ್ಲಿ ಮಂಗಳವಾರ ಪ್ರಚಾರದ ವೇಳೆ ಮಾತನಾಡಿ ಮೋದಿ ಅವರ ಕಣ್ಣಿಗೆ ಯಾವ ರೈತರು ಬಡವರು ವ್ಯಾಪಾರಿಗಳು ಕಾರ್ಮಿಕರು ವಿದ್ಯಾರ್ಥಿಗಳು ಕಣ್ಣಿಗೆ ಕಾಣುತ್ತಿಲ್ಲ ಕೊರೋನಾ ಸಂಕಷ್ಟದಲ್ಲಿ ಬಡವರ ಪರ ನಿಲ್ಲಲು ಬಿಜೆಪಿಗೆ ಆಗುತ್ತಿಲ್ಲ ಅವರ ಹಾದಿಯಲ್ಲಿರುವ ಕೆಲವರಿಗೆ ಮಾತ್ರ ಸಹಾಯ ಮಾಡುತ್ತಿದ್ದಾರೆ ಆದ ಕಾರಣ ಸರ್ಕಾರದ ಈ ನಡೆಗೆ ಬ್ರೇಕ್ ಹಾಕಲು ಇದೊಂದು ಒಳ್ಳೆಯ ಅವಕಾಶ ಎಂದರು ಮೂರು ವರ್ಷದ ಬಳಿಕ ಲೋಕಸಭಾ ಚುನಾವಣೆ ಬರಬೇಕಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಬಂದಿದೆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆಯಾಗಿದೆ ಸರಿಯಾಗಿ ಆಡಳಿತ ನಡೆಸದೇ ಇದ್ರೆ ಸರ್ಕಾರವನ್ನೇ ತೆಗೆದು ಹಾಕಬಲ್ಲೆವು ಎಂಬ ಶಕ್ತಿ ನಮ್ಮಲ್ಲಿದೆ ಎಂಬುದನ್ನು ತೋರಿಸಲು ಈ ಚುನಾವಣೆ ಆಗಮಿಸಿದೆ ಎಂದು ನುಡಿದರು ಬಹಳ ದೀರ್ಘ ಭಾಷಣ ಮಾಡ್ಲಿಕ್ಕೆ ಹೋಗೋಲ್ಲ ಯಾಕೆ ನಾವೆಲ್ಲ ನಿಮ್ಗೆ ಚಿರಪರಿಚಿತರು ಸುಮಾರು 20-30 ವರ್ಷಗಳಿಂದ ನಿಮ್ಮ ಜೊತೆ ನಿಮ್ಮ ಸೇವೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಅದು ವಿಧಾನ ಪರಿಷತ್ತಿನ ಸದಸ್ಯನಾಗಿರ್ಬೋದು ಎಂ ಕಂಬಡಿ ಶಾಸಕನಾಗಿ ನಿಮ್ಮ ಜೊತೆ ಕೂಡಿ ಅದು ಅಭಿವೃದ್ಧಿ ಇರ್ಬೋದು ಸಮಾಜ ಕಟ್ಟುವಂತ ಪ್ರಶ್ನೆ ಇರ್ಬೋದು ಬೇರೆ ಸಮಸ್ಯೆಗಳು ಬಂದಾಗ ನಿಮ್ಮ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡಿದ್ದೆ ತಾವೆಲ್ಲ ನೋಡಿದಂತ ಅದಕ್ಕಾಗಿ ನಾನು ಹೆಚ್ಚಿಗೆ ಹೇಳಕ್ಕೆ ಹೋದೆ ನಾನು ಕೇವಲ ಎರಡೇ ವಿಷಯ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ಒಂದು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಏನು ನಾವು ಒಳ್ಳೆ ಕೆಲಸ ಮಾಡಿದ್ವಿ ಆಧಾರದ ಮೇಲೆ ನೀವೆಲ್ಲ ನಮಗೆ ಮತಗಳನ್ನು ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜೊತೆಗೆ ವಿಶೇಷವಾಗಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಕಳೆದ 7 ವರ್ಷಗಳಿಂದ ಆಡಳಿತ ಮಾಡ್ತಾ ಇದ್ದೆ ಆಡಳಿತ ಅವಧಿಯಲ್ಲಿ ಬಹುಶಃ ಬೆಲೆ ಏರಿಕೆಯನ್ನು ಬಹುಶಃ ನಿಮಗೆಲ್ಲ ಸ್ವಲ್ಪ ಚೂರು ಕತ್ತಿರಬೇಕು ಬೆಲೆ ಪೆಟ್ರೋಲ್ ಹೆಚ್ಚು ಮಾಡಿದಾನ್ರಿ ಪೆಟ್ರೋಲ್ ಹೆಚ್ಚು ಮಾಡಿದಾರೆ ಬಹಳ ಸುಂದರ ಮಾಡಿದಾರೆ ಆಶೀರ್ವಾದ ಮಾಡಿದ್ರೆ ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕ್ಲಿಕ್ಕೆ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಜನ ನಮ್ಗೆ ಇರೋದಿದ್ದಾರೆ ನಾವು ಅವ್ರ ಪರವಾಗಿರಬೇಕು ಬೆಲೆಯನ್ನು ನಿಯಂತ್ರಣ ಮಾಡಬೇಕಂತ ಅವ್ರಿಗೂ ಚಿಂತನೆ ಪ್ರಾರಂಭ ಆಗಲಿ ಅದಿಲ್ಲ ಅವ್ರಿಗೆ ಬೆಲೆ ಏರ್ತಾರೆ ನೀವು ಹಂಗೆ ಪರ್ಚೇಸ್ ಮಾಡಿದ್ರೆ ಬಹುಶಃ ಎಲ್ಲ ಭಾಳ ಶ್ರೀಮಂತ ಅದಾರೆ ಇವ್ರಿಗೇನು ಅವಶ್ಯಕತೆ ಇಲ್ಲ ಇನ್ನೂ ಡಬಲ್ ಮಾಡೋಕೆ ಮೋದಿ ಅವ್ರು ಮಾಡಿ ಡಬಲ್ ಮಾಡ್ತಾರೆ ಅದಕ್ಕಾಗಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನಮಗೆ ರೈತರ ಪರವಾಗಿ ಕಣ್ಣು ತೆರೆಸಲಿಕ್ಕೆ ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಮತ್ತೊಳ್ಳೆ ಕೆ ಎಸ್ ಆರ್ ಟಿ ಸಿ ಅವ್ರು ಸ್ಟ್ರೈಕ್ ಮಾಡಿದ್ರು ಕೂಡ ಅದನ್ನು ಒತ್ತಾಯಪೂರ್ವಕವಾಗಿ ಅವ್ರ ಹೋರಾಟವನ್ನು ನಿಲ್ಲಿಸ್ತಿದ್ದಾರೆ ಯಾರೇ ಹೋರಾಟ ಮಾಡಿ ಸರ್ಕಾರ ಇರುತ್ತ ಅದನ್ನು ಸರ್ಕಾರದ ಯಂತ್ರದ ಮೂಲಕ ನಿಯಂತ್ರಣ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಒಂದು ಸಾರಿ ನಾವು ಅವ್ರನ್ನ ಎಚ್ಚರಿಸಬೇಕಾಗಿದೆ ಈ ಬೆಳಗಾವಿ ಉಪಚುನಾವಣೆಯ ಮೂಲಕ ಅದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ಊರಿಗೆ ಬಂದಿದ್ದೇನೆ ತಾವು ನನಗೆ ಆಶೀರ್ವಾದ ಮಾಡಬೇಕು ನನಗೊಂದು ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಪಕ್ಷದ ಗುರುತಿಗೆ ತಾವು ಮತಗಳು ನೀಡುತ್ತೇಳಿ ನನ್ನ ಮಾತು ಎಲ್ಲ ನನ್ನ ಕೊಣ್ಣೂರು ಗ್ರಾಮದ ಎಲ್ಲ ಗುರು ಹಿರಿಯರೇ ವೇದಿಕೆ ಮೇಲಿರುವಂಥ ನಮ್ಮ ಪಕ್ಷದ ಮುಖಂಡರೇ ಗ್ರಾಮದ ಮುಖಂಡರೇ ಇಲ್ಲಿ ನೆರೆದಂಥ ಪಕ್ಷದ ಕಾರ್ಯಕರ್ತರು ಮತ್ತು ಮತ್ತಾರ ಬಂಧುಗಳೇ ನಾನು ತಮಗೆಲ್ಲ ಗೊತ್ತಿರುವಂತೆ ಬೆಳಗಾವಿ ಉಪಚುನಾವಣೆ ನಡೀತಾ ಇದೆ ಲೋಕಸಭೆಗೆ ಆ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಉಮೇದನಾಗಿ ತಮ್ಮ ಆಶೀರ್ವಾದ ಪಡಲಿಕ್ಕೆ ಇವತ್ತು ಕೊಣ್ಣೂರು ಗ್ರಾಮಕ್ಕೆ ಬಂದಿದ್ದೇನೆ ನಮ್ಮ ಹಿರಿಯರು ಹೇಳಿದಂಗೆ ಹೆಚ್ಚು ವಿಸ್ತಾರವಾಗಿ ಭಾಷಣ ಮಾಡೋದು ಅವಶ್ಯಕತೆ ಇಲ್ಲ ಕಳೆದ ನಿಮ್ಮ ಜೊತೆ 25-30 ವರ್ಷಗಳಿಂದ ಜೊತೆಯಾಗಿ ಕೂಡಿ ಕೆಲಸ ಮಾಡಿ ಒಂದು ಸಂಘಟನೆ ಕಟ್ಟುವಂಥ ಪ್ರಯತ್ನ ಮಾಡಿದ್ವಿ ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಿರಿ ನಾನು ಕೂಡ ಭಾಗಿಯಾಗಿದ್ದೇನೆ ಬಹುಶಃ ಇಲ್ಲಿವರೆಗೆ
ನನಗೆ ಮತಗಳನ್ನು ಹಾಕುವಂಥ ಅವಕಾಶ ನಿಮ್ಗೆ ಸಿಕ್ಕಿರಲಿಲ್ಲ. ಯಾಕಂದರೆ 2 ಸಾರಿ ನಾನು ವಿಧಾನ ಪರಿಷತ್ತಿನ ಸದಸ್ಯ ಆಗಿ ಕೇವಲ ಅದು ಚುನಾಯಿತ ಪ್ರತಿನಿಧಿಗಳು ಮಾತ್ರ ಮತಗಳನ್ನು ನೀಡಿದ್ರು. 3 ಬಾರಿ ನಾನು ಎಂಕನ್ ಮಡಿಯಲ್ಲಿ ಆಗೋದ್ರಿಂದ ನಿಮಗೆ ಖಂಡಿತವಾಗಿ ಅವಕಾಶ ಸಿಕ್ಕಿಲ್ಲ. ಈಗ ಅವಕಾಶ ಸಿಕ್ಕಿದೆ, ಅವಕಾಶನ ತಾವು ಸರಿಯಾದದಿಂದ ಸದುಪಯೋಗ ಪಡ್ಕೊಳ್ತೀರಿ, ಸರಿಯಾದ ದಾರಿಯಲ್ಲಿ ತಾವು ನನಗೆ ಆಶೀರ್ವಾದ ಮಾಡ್ತಿರತ್ತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ವಿಶೇಷವಾಗಿ ಕೆಲಸದ ಬಗ್ಗೆ ಹೇಳಿದ್ರು ಅವರು ಹಿರಿಯರು ಏನೇ ಸವಿಸ್ತಾರವಾಗಿ ಹೇಳೋದು ಅವಶ್ಯಕತೆ ಇಲ್ಲ ಅಂತ. ಅರೆ, ಇಲ್ಲಿ ಮುಖ್ಯವಾಗಿರುವಂಥ ಚುನಾವಣೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ನಾವೊಂದು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಾಗಿದೆ. ಯಾವ ರೀತಿ 7 ವರ್ಷದಲ್ಲಿ BJP ಸರ್ಕಾರ ನಮಗೆಲ್ಲ ಹೇಳಿದರು ಈ ದೇಶವನ್ನು ಉತ್ತಮವಾಗಿ ನಾವು ನಡೆಸ್ತೀವಿ, ಎಲ್ಲರಿಗೂ ನ್ಯಾಯ ಒದಗಿಸ್ತೀವಿ, ಎಲ್ಲ ಬಡವರ ಬಗ್ಗೆ ರೈತರ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಂತ. ಆದರೆ ಇವತ್ತು 7 ವರ್ಷದಲ್ಲಿ ಯಾವ ರೀತಿ ನಮ್ಮ ಬೆಲೆಗಳು ಇರ್ತಾವೆ ಬಹುಶಃ ನಿಮಗೆಲ್ಲ ಅದು ರಿಫ್ಲೆಕ್ಟ್ ಆಗಿರ್ಬೇಕಲ್ಲ. ಬೆಲೆಗಳ ಪಕ್ಕ ಪಕ್ಕ ಆಗೈತೆ, 400 ರೂಪಾಯಿ ಅಂತೇಳಿ ಸಾಮ ಸತೀಶ್ ಅಣ್ಣ ಜಾರಕಿಹೊಳಿಗೆ ಚುನಕರ್ ಲಾಯಿಗೆ ಅವ್ರಿಗೂ ಓಟ್ ಕರೆಂಗೆ ಉನ್ಗೆ ಕಾಮ್ ಕಿ ಸುನ್ನಿಗೆ ಜರೂರತ್ ಸಬ್ ಕಾ ಕಾಮ್ ಕೇ ವೋ ಅದರ ಕೊಂಡ್ಬಿಡ್ಕೊಂಡೇ ಹಮಾರ ವಾಟ್ ಉನಿ ಕೂತೆ ಅನಿಕಿ ಜರೂರತ್ ಫಿರ್ ಭೀ ವೋ अपना वक्त कीमती वक्त निकालकर यहाँ पर आए हैं, इसके लिए हम उनका धन्यवाद करते हैं और हम सब उनको आज वादा करते हैं कि हम उनको ज्यादा से ज्यादा वोट डालकर चुनकर लाते हैं. मैं सब तरफ सबकी तरफ से एक वादा करता हूँ. अस्सलाम वालेकुम रहमतुल्लाह. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲೋಕಸಭಾ ಉಪಚುನಾವಣೆಗೆ ಸ್ಪರ್ಧಿಸಿದ್ದೇನೆ, ನನ್ನನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕು, ರಾಜ್ಯ ಹಾಗೂ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಕಣ್ತೆರೆಸುವ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂಬ ಭರವಸೆಯನ್ನು ಜನರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸ್ಥಳೀಯರು, 100 ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉಮೇಶ್ ನಂದಗಾಂವ್, S9 TV, ಗೋಕಾಕ್.